ನಂದಗೋಡ್ನಹಳ್ಳಿ ಪ್ರಕರಣ ಸಂಬಂಧಪಟ್ಟಂಗೆ ತಾವು ಪ್ರತಿಕ್ರಿಯೆ ನೀಡಿದ್ರಿ. ಇಲ್ಲಿ ಸಿಎಂ ಪಾತ್ರ ಇದೆ, ಬಿಟಿ ಮರವನ್ನು ತೆಗೆದುಕೊಂಡು ಹಾಕ್ಬೇಕಂತ ಸೂಚನೆ ನೀಡಿದ್ರು ಅಂತ ಬಹಳ ಖರ್ಚು ಆಯ್ತು. ಈ ತರದ ಪ್ರತಿಕ್ರಿಯೆ ಬರಬಾರ್ದು. ನಾನು ನಿಮ್ಮನ್ನು ಕೇಳೋದು, ನೀವೆಲ್ಲ ನಮ್ಮ ಜಿಲ್ಲೆಯವರೇ ಅಲ್ವಾ, ಹಾಸನ ಜಿಲ್ಲೆಯವರೇ. ಈಗ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದೆಯಲ್ಲ, ವಿಕ್ರಮ್ ಸಿಂಹನಿಗೂ ಅದಕ್ಕೂ ಸಂಬಂಧ ಏನು? ಕೇಸ್ ಒಂದು ಹಾಕಿದಾರಲ್ಲ ಫಸ್ಟು, ಇದೆಲ್ಲ ಪ್ರಕರಣ ಆದ ಗೊತ್ತಾದ ಮೇಲೆ ಕೇಸ್ ಯಾರ ಮೇಲೆ ಹಾಕಿದ್ದಾರೆ? A1A2 ಆರೋಪಿಗಳು ಯಾರಿದ್ದಾರಲ್ಲಿ? ಹಾಂ, ಮತ್ತು ಇವ್ರದ್ದು ಇದೆಯಾ ಹೆಸರು? ಇವ್ರ ಹೆಸರು ಯಾಕೆ ಬಂತಲ್ಲಿ? ಲೀಸ್ಗೆ ಭೂಮಿ ತಗೊಂಡು ಶುಂಠಿ ಬೆಳೆಯಕ್ಕೆ ಹೋಗಿರ್ತಕ್ಕಂಥ ಒಂದು ಪ್ರಕರಣ ಅದು. ಲೀಸು ಕೊಟ್ಟಿರ್ತಕ್ಕಂಥದ್ದು ಜಯಮ್ಮ ರಾಕೇಶ್ ಶೆಟ್ಟಿ. ಮರ ಅವರ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಕಟ್ ಮಾಡಿರ್ತಕ್ಕಂಥ ಮರ. ಆ ವಿಷಯದಲ್ಲಿ ವಿಕ್ರಮ್ ಸಿಂಹನ ಮೇಲೆ ಯಾತಿ ಕೇಸ್ ಹಾಕಿದ್ರು? ಏನಿತ್ತು ಇವ್ರ ಹತ್ರ ಮಾಹಿತಿ? ಅವರಿಬ್ಬರಿಗೆ ಆಫೀಸ್ನಲ್ಲಿ ಕೂರಿಸ್ಕೊಂಡು ಬೇಲ್ ಕೊಟ್ಟು ಕಳಿಸ್ತಾರೆ. ಅದು ಅಂಥ ದೊಡ್ಡ ಮಹತ್ವವಾದಂಥ ಕೇಸ್ ಏನಲ್ಲ ಅದು. ಸ್ಟೇಷನ್ ಬೇಲ್ ಕೊಡ್ತಕ್ಕಂಥದ್ದು, ಆಫೀಸ್ ಬೇಲ್ ಕೊಡ್ತಕ್ಕಂಥದ್ದು. ಇವ್ರನ್ನ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ರ್ ಮುಂದೆ ಆಮೇಲೆ ಯಾಕೆ ತಗೊಂಡೋದ್ರು? ಇದು ರಾಜಕೀಯ ಪ್ರೇರಿತ ಅಲ್ವಾ? ಈ ಮೋಹನ್ ಕುಮಾರನ್ನ DFO ಸಸ್ಪೆಂಡ್ ಮಾಡೋರಲ್ಲ, ಮೋಹನ್ ಕುಮಾರನ್ನ ಮತ್ತು 5 ಜನನ ಸಸ್ಪೆಂಡ್ ಮಾಡೋರಲ್ಲ. ಈ ಸರ್ಕಾರಕ್ಕೆ ಏನಾದರೂ ಕನಿಷ್ಠ ಸರ್ಕಾರಕ್ಕೆ ಪ್ರಜ್ಞೆ ಇದೆಯಾ? 2 ದಿವಸದಿಂದ ಬೇಲೂರಿನಲ್ಲಿ ಮತ್ತೆ ಆನೆ ತುಳಿತಾ ಆಯಿತು. ಜನ ಇವತ್ತು ಮಂತ್ರಿ ಬರಲಿ ಅಲ್ಲಿವರೆಗೂ ನಾವು ಎಣ ತೆಗೆ ಬಿಡೋದಿಲ್ಲ ಅಂತೇಳಿ ಕೂತ್ಕೊಂಡ್ರು. ಎಲ್ಲಿದ್ದಾರೆ ಅರಣ್ಯ ಅಧಿಕಾರಿಗಳು? ಅವನು ಯಾರೋ ಒಬ್ಬನು ಮೈಸೂರಿನಿಗೆ ಇಲ್ಲಿ ಡೆಪ್ಯುಟೇಷನ್ ಅಲ್ಲಿ ಇಲ್ಲಿ ಎರಡು ಕಡೆ ನೋಡ್ಕಂತ ಹೇಳ್ತಾರೆ. ಪ್ರತಿನಿತ್ಯ ಜಿಲ್ಲೆಯೊಳಗೆ ಆನೆ ದಾಳಿ, ಪ್ರಾಣಿಗಳ ದಾಳಿ, ಚಿರತೆ ದಾಳಿ ಇವೆಲ್ಲ ನಡೀತಾ ಇದೆ. ಅಧಿಕಾರಿಗಳಿಲ್ಲ. ಅದಕ್ಕೆ ಈಗ ಇನ್ನೊಬ್ಬನ ಹಾಕೋದಕ್ಕೆ 50 ಲಕ್ಷಕ್ಕೆ 1 ಲಕ್ಷಕ್ಕೆ ಡಿಮ್ಯಾಂಡ್, 1 ಕೋಟಿ ಇಟ್ಕೊಂಡು ಡಿಮ್ಯಾಂಡ್ ಇಟ್ಕೊಂಡು ಕಾಯ್ದೆ ಕೂತವ್ರ? ಮೋಹನ್ ಕುಮಾರ್ ಅಂತ 50 ಲಕ್ಷ ತಗೊಂಡಾಯಿತು, 3 ತಿಂಗಳಿಗೆ ಅವನಿಗೆ ಮನೆ ಕಳಿಸೋವ್ರೆ. ಇಂಥ ಪ್ರಕರಣದಲ್ಲಿ DFOಗಳನ್ನು ಸಸ್ಪೆಂಡ್ ಮಾಡಿರೋದು ಎಲ್ಲಾದರೂ ಇದೆಯಾ? ಸಸ್ಪೆಂಡ್ ಮಾಡಿದ್ರೆ ಅವನು ಯಾವನ ಗಾರ್ಡ್ ತಪ್ಪಿದ್ರೆ ಗಾರ್ಡ್ನ ಮಾಡಬೇಕು. DFO ACFO ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಅದೇ ಬಿಟಿ ಮರ ನಿಮ್ಮ ಗೆಂಡಕೆರೆಯಿಂದ ತಗೊಂಡೋಗ್ಲಿಲ್ವಲ್ಲ, ಅದಕ್ಕೆ ತಾನೇ ಸಸ್ಪೆಂಡ್ ಮಾಡಿದ್ದು. ಭಾಳ ಇಶ್ಯೂ ಇದೆ, ಬನ್ನಿ ಮಾತಾಡೋಣ. ನಂದಗೋಡ್ನಹಳ್ಳಿ ಪ್ರಕರಣ ಸಂಬಂಧಪಟ್ಟಂಗೆ ತಾವು ಪ್ರತಿಕ್ರಿಯೆ ನೀಡಿದ್ರಿ. ಇಲ್ಲಿ ಸಿಎಂ ಪಾತ್ರ ಇದೆ, ಬಿಟಿ ಮರವನ್ನು ತೆಗೆದುಕೊಂಡು ಹಾಕ್ಬೇಕಂತ ಸೂಚನೆ ನೀಡಿದ್ರು ಅಂತ ಬಹಳ ಖರ್ಚು ಆಯ್ತು. ಈ ತರದ ಪ್ರತಿಕ್ರಿಯೆ ಬರಬಾರ್ದು. ನಾನು ನಿಮ್ಮನ್ನು ಕೇಳೋದು, ನೀವೆಲ್ಲ ನಮ್ಮ ಜಿಲ್ಲೆಯವರೇ ಅಲ್ವಾ, ಹಾಸನ ಜಿಲ್ಲೆಯವರೇ. ಈಗ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದೆಯಲ್ಲ, ವಿಕ್ರಮ್ ಸಿಂಹನಿಗೂ ಅದಕ್ಕೂ ಸಂಬಂಧ ಏನು? ಕೇಸ್ ಒಂದು ಹಾಕಿದಾರಲ್ಲ ಫಸ್ಟು, ಇದೆಲ್ಲ ಪ್ರಕರಣ ಆದ ಗೊತ್ತಾದ ಮೇಲೆ ಕೇಸ್ ಯಾರ ಮೇಲೆ ಹಾಕಿದ್ದಾರೆ? A1A2 ಆರೋಪಿಗಳು ಯಾರಿದ್ದಾರಲ್ಲಿ? ಹಾಂ, ಮತ್ತು ಇವ್ರದ್ದು ಇದೆಯಾ ಹೆಸರು? ಇವ್ರ ಹೆಸರು ಯಾಕೆ ಬಂತಲ್ಲಿ? ಲೀಸ್ಗೆ ಭೂಮಿ ತಗೊಂಡು ಶುಂಠಿ ಬೆಳೆಯಕ್ಕೆ ಹೋಗಿರ್ತಕ್ಕಂಥ ಒಂದು ಪ್ರಕರಣ ಅದು. ಲೀಸು ಕೊಟ್ಟಿರ್ತಕ್ಕಂಥದ್ದು ಜಯಮ್ಮ ರಾಕೇಶ್ ಶೆಟ್ಟಿ. ಮರ ಅವರ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಕಟ್ ಮಾಡಿರ್ತಕ್ಕಂಥ ಮರ. ಆ ವಿಷಯದಲ್ಲಿ ವಿಕ್ರಮ್ ಸಿಂಹನ ಮೇಲೆ ಯಾತಿ ಕೇಸ್ ಹಾಕಿದ್ರು? ಏನಿತ್ತು ಇವ್ರ ಹತ್ರ ಮಾಹಿತಿ? ಅವರಿಬ್ಬರಿಗೆ ಆಫೀಸ್ನಲ್ಲಿ ಕೂರಿಸ್ಕೊಂಡು ಬೇಲ್ ಕೊಟ್ಟು ಕಳಿಸ್ತಾರೆ. ಅದು ಅಂಥ ದೊಡ್ಡ ಮಹತ್ವವಾದಂಥ ಕೇಸ್ ಏನಲ್ಲ ಅದು. ಸ್ಟೇಷನ್ ಬೇಲ್ ಕೊಡ್ತಕ್ಕಂಥದ್ದು, ಆಫೀಸ್ ಬೇಲ್ ಕೊಡ್ತಕ್ಕಂಥದ್ದು. ಇವ್ರನ್ನ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ರ್ ಮುಂದೆ ಆಮೇಲೆ ಯಾಕೆ ತಗೊಂಡೋದ್ರು? ಇದು ರಾಜಕೀಯ ಪ್ರೇರಿತ ಅಲ್ವಾ? ಈ ಮೋಹನ್ ಕುಮಾರನ್ನ DFO ಸಸ್ಪೆಂಡ್ ಮಾಡೋರಲ್ಲ, ಮೋಹನ್ ಕುಮಾರನ್ನ ಮತ್ತು 5 ಜನನ ಸಸ್ಪೆಂಡ್ ಮಾಡೋರಲ್ಲ. ಈ ಸರ್ಕಾರಕ್ಕೆ ಏನಾದರೂ ಕನಿಷ್ಠ ಸರ್ಕಾರಕ್ಕೆ ಪ್ರಜ್ಞೆ ಇದೆಯಾ? 2 ದಿವಸದಿಂದ ಬೇಲೂರಿನಲ್ಲಿ ಮತ್ತೆ ಆನೆ ತುಳಿತಾ ಆಯಿತು. ಜನ ಇವತ್ತು ಮಂತ್ರಿ ಬರಲಿ ಅಲ್ಲಿವರೆಗೂ ನಾವು ಎಣ ತೆಗೆ ಬಿಡೋದಿಲ್ಲ ಅಂತೇಳಿ ಕೂತ್ಕೊಂಡ್ರು. ಎಲ್ಲಿದ್ದಾರೆ ಅರಣ್ಯ ಅಧಿಕಾರಿಗಳು? ಅವನು ಯಾರೋ ಒಬ್ಬನು ಮೈಸೂರಿನಿಗೆ ಇಲ್ಲಿ ಡೆಪ್ಯುಟೇಷನ್ ಅಲ್ಲಿ ಇಲ್ಲಿ ಎರಡು ಕಡೆ ನೋಡ್ಕಂತ ಹೇಳ್ತಾರೆ. ಪ್ರತಿನಿತ್ಯ ಜಿಲ್ಲೆಯೊಳಗೆ ಆನೆ ದಾಳಿ, ಪ್ರಾಣಿಗಳ ದಾಳಿ, ಚಿರತೆ ದಾಳಿ ಇವೆಲ್ಲ ನಡೀತಾ ಇದೆ. ಅಧಿಕಾರಿಗಳಿಲ್ಲ. ಅದಕ್ಕೆ ಈಗ ಇನ್ನೊಬ್ಬನ ಹಾಕೋದಕ್ಕೆ 50 ಲಕ್ಷಕ್ಕೆ 1 ಲಕ್ಷಕ್ಕೆ ಡಿಮ್ಯಾಂಡ್, 1 ಕೋಟಿ ಇಟ್ಕೊಂಡು ಡಿಮ್ಯಾಂಡ್ ಇಟ್ಕೊಂಡು ಕಾಯ್ದೆ ಕೂತವ್ರ? ಮೋಹನ್ ಕುಮಾರ್ ಅಂತ 50 ಲಕ್ಷ ತಗೊಂಡಾಯಿತು, 3 ತಿಂಗಳಿಗೆ ಅವನಿಗೆ ಮನೆ ಕಳಿಸೋವ್ರೆ.
ಇಂಥ ಪ್ರಕರಣದಲ್ಲಿ ಡಿ ಎಫ್ ಓಗಳನ್ನು ಸಸ್ಪೆಂಡ್ ಮಾಡಿರೋದು ಎಲ್ಲಾದರೂ ಇದೆಯಾ? ಸಸ್ಪೆಂಡ್ ಮಾಡಿದ್ರೆ ಅವನು ಯಾವನ ಗಾರ್ಡ್ ತಪ್ಪಿ ಗಾರ್ಡ್ನ ಮಾಡಬೇಕು. ಡಿ ಎಫ್ ಓ ಎ ಸಿ ಎಫ್ ಓ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಅದೇ ಬಿ ಟಿ ಎಂ ಅವರ ನಿಮ್ಮ ಗೆಂಡಕೆರೆಯಿಂದ ತಗೊಂಡೋಗ್ಲಿಲ್ವಲ್ಲ, ಅದಕ್ಕೆ ತಾನೇ ಸಸ್ಪೆಂಡ್ ಮಾಡಿದ್ದು. ಭಾಳ ಇಶ್ಯೂ ಇದೆ, ಬನ್ನಿ ಮಾತಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.